ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 18 ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಬೆಳಿಗ್ಗೆ 5:53 ಇರಲಿದೆ. ನಂತರ ಚತುರ್ದಶಿಯ ತಿಥಿ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 2:19 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:43 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 5:53 ಇರಲಿದೆ. ನಂತರ ಉತ್ತರ ಕರಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಬೆಳಿಗ್ಗೆ 7:50 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:09 ಸಂಜೆ 6:42 ಗುಳಿಕ ಕಾಲ. ಈ ದಿನ ಅಪರಾಹ್ನ 3:35 ಸಂಜೆ 5:09 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 2:01 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:12 ಸಂಜೆ 6:14 ದುಷ್ಟ ಮುಹೂರ್ತದ ಸಮಯ. ಇನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 10:40 ರಾತ್ರಿ 12:07 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃಕಾಲ 6:06 ಸೂರ್ಯಾಸ್ತ ಸಂಜೆ 6:42. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಹಾಗೆ ರಾಜಕಾರಣಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಇನ್ನು ರವಿಯನ್ನು ಪಿತೃಕಾರಕ ಅಂತ ಹೇಳ್ತಾರೆ, ಪುತ್ರಕಾರಕ ಅಂತ ಹೇಳುವಂಥದ್ದು. ಇನ್ನು ನಮ್ಮ ಆರೋಗ್ಯಕ್ಕೆ ಹಾಗೆ ಧರ್ಮಕ್ಕೆ ಕೀರ್ತಿಗೆ ಆಕರ್ಷಣೆಗೆ ಕಾರಕನಾಗಿರುವಂಥವನು ರವಿ.
ಹಾಗಾಗಿ ಈ ದಿನ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅದು ರವಿಯ ಅನುಗ್ರಹದಿಂದ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಇರುವಂಥ ಗುರುಹೊರ ಕೂಡ ನಿಮಗೆ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಯಾವುದೇ ಕೆಲಸಗಳನ್ನು ಗುರುಹೊರದಲ್ಲಿ ಈ ದಿನ ಮಾಡಿ ಪ್ರಾರಂಭ ಮಾಡಿ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 11:21 ಮಧ್ಯಾಹ್ನ 12:24 ಇನ್ನು ಸಂಜೆ 6:42 ರಾತ್ರಿ 7:39 ಇನ್ನು ರಾತ್ರಿ 1:21 ರಾತ್ರಿ 2:18 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಶನಿಹೋರದಲ್ಲಿ ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಕಬ್ಬಿಣದ ವ್ಯಾಪಾರಿಗಳಾಗಲಿ ಕಲ್ಲಿನ ವ್ಯಾಪಾರಿಗಳಾಗಲಿ ನಿಮ್ಮ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸುವಂಥದ್ದು. ಹಾಗೆ ಯಾವುದೇ ರೀತಿಯ ದೊಡ್ಡ ಬಂಡವಾಳ ಹಾಕಿ ವ್ಯಾಪಾರ ಮಾಡಬೇಕು ಅಂದ್ಕೊಳ್ಳುವಂಥವ್ರು ಒಂದೆರಡು ದಿನ ಬಿಟ್ಟು ಮುಂದುವರಿಸಿ. ಏಕೆಂದರೆ ನಿಮ್ಮ ಆಲೋಚನೆ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಪಕ್ವವಾದಾಗ ಮಾತ್ರ ಈ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಇರುವಂಥ ಶನಿಹೋರದಲ್ಲಿ ಆದಷ್ಟು ಕೆಲಸಗಳನ್ನು ಕಡಿಮೆ ಮಾಡಿಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:21 ಹಾಗೆ ಸಂಜೆ 5:39 ಸಂಜೆ 6:42 ಇನ್ನು ರಾತ್ರಿ 12:24 ರಾತ್ರಿ 1:21 ಶನಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಪ್ರತಿದಿನ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ತಿಳ್ಕೊಳ್ಬೇಕು. ಇವುಗಳ ಬಗ್ಗೆ ಮಾಹಿತಿಯನ್ನು ಇಟ್ಕೊಂಡೇ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ನೀವು ಪ್ರಾರಂಭ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದು ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಬೇಕಾದರೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ಅದಕ್ಕಾಗಿ ತುಂಬ ಶ್ರಮ ಪಡ್ತಾ ಇದ್ದೀರಿ, ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೂ ಕೂಡ ಈ ದಿನ ಹೇಳುವಂತಹ ಕೆಲವೊಂದು ವಿಚಾರಗಳನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ಹಾಗೆ ನೀವು ಅಂದುಕೊಳ್ಳುವಂತಹ ಒಂದು ಫಲಿತಾಂಶ ಏನಿದೆ ಅದು ಸಿಗಲಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕಾಗಿದ್ದರೆ ನಾವು ಹೇಳುವಂಥ ಕ್ರಮಗಳನ್ನು ಅನುಸರಣೆ ಮಾಡಿ. ಕೆಲವರು ಹಣ್ಣು ತರಕಾರಿಗಳನ್ನು ವಿಶೇಷವಾಗಿ ಮನೆಗೆ ಕೊಂಡೊಯ್ಯುವಂಥದ್ದು ಇದೆ. ಹಾಗಾಗಿ ಪ್ರತಿದಿನ ನೀವು ಕೂಡ ಮನೆಗೆ ಸಂಜೆಯ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ, ವ್ಯಾಪಾರ ವ್ಯವಹಾರಗಳಿಂದ ಹಿಂದಿರುಗುವಂತಹ ಸಂದರ್ಭದಲ್ಲಿ ಮನೆಗಾಗಿ ಏನಾದರೂ ಸ್ವಲ್ಪ ತೆಗೆದುಕೊಂಡು ಹೋಗಿ. ಇದು ಮನೆಯಲ್ಲಿ ಒಂದು ತುಂಬ ಧನಾತ್ಮಕವಾದಂತಹ ವಾತಾವರಣವನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗೆ ನೀವು ಪ್ರಯತ್ನ ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂತ ಹೇಳಿದ್ರೆ ಈ ದಿನ ಉತ್ತರಾಷಾಢ ನಕ್ಷತ್ರ ಇದೆ, ಭಾನುವಾರದ ದಿನ ಇರುವಂಥದ್ದು. ಇವೆರಡರ ಸೇರ್ಪಡೆ ಆದರೆ ಅಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ಸಂದರ್ಭ ಇದೆ. ಹಾಗಾಗಿ ಈ ದಿನ 6:11 ಬೆಳಿಗ್ಗೆ 10:14 ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ನಾಳೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ ಕೂಡ. ಏಕೆಂದರೆ ನಾಳೆ ಶ್ರವಣ ನಕ್ಷತ್ರ ಇರುತ್ತೆ, ಸೋಮವಾರದ ದಿನ ಇರುವಂಥದ್ದು. ಶ್ರವಣ ನಕ್ಷತ್ರ ಸೋಮವಾರ ಜೊತೆಯಲ್ಲಿದ್ದರೆ ಒಳ್ಳೆಯ ಯೋಗ ರೂಪುಗೊಳ್ಳುವಂಥದ್ದು. ಇದು ಕೂಡ ನಾಳೆಯ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 10:14 ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಈ ಒಂದು ಸಮಯದಲ್ಲಿ ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ಬೋದು. ಯಾವುದೇ ಗಣ್ಯರ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಲುವಂಥದ್ದು, ಇವೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಕೆಲ ಸಮಯ ತುಂಬ ಅನುಕೂಲಕರವಾಗಿರುತ್ತೆ, ತುಂಬ ಪ್ರೀತಿಪೂರ್ವಕವಾಗಿರುತ್ತೆ. ಹಾಗಾಗಿಯೇ ಈ ದಿನ ಗಣಪತಿಯ ಪೂಜಾ ನಂತರದಲ್ಲಿ ಸಂಜೆಯ ಸಮಯದಲ್ಲಿ ಗಣಪತಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಓದಿ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಾಳೆಯ ದಿನ ಹುಣ್ಣಿಮೆ ಇರುವಂಥ ದಿನ. ಅದರಲ್ಲೂ 6/19 ಸೋಮವಾರದ ದಿನ ಮುಂಜಾನೆ 3:07 ಚಂದ್ರ ಆರ್ದ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆ ದಿನಮಾನ ನಕ್ಷತ್ರ ಇರುವಂಥದ್ದು ಶ್ರವಣ ನಕ್ಷತ್ರ. ಹಾಗೆ ಸೌಭಾಗ್ಯ ಯೋಗದಲ್ಲಿ ವಿಷ್ಟಿ ಕರಣದಲ್ಲಿ ಚೋರ ಪಂಚಕ ಕುಜ ಹೋರ ಇರುವಂತಹ ಸಂದರ್ಭದಲ್ಲಿ ಪ್ರಾರಂಭ ಆಗಿ ಈ ದಿನ ರಾತ್ರಿ 11:56 ವೃಷಭ ಲಗ್ನ
ಕೃತ್ತಿಕ ನಕ್ಷತ್ರ, ಧನಿಷ್ಠ ನಕ್ಷತ್ರಗಳಲ್ಲಿ ಶೋಭನಯೋಗ, ಭವಕರ್ಣ, ಶುಭ ಪಂಚಕ, ಕುಜ ಹೊರೆಯಲ್ಲಿ ಇದು ಅಂತ್ಯವಾಗುವಂಥದ್ದು. ಹಾಗಾಗಿ ಈ ಹುಣ್ಣಿಮೆಯ ಸಮಯವನ್ನು ನೀವು ತಿಳ್ಕೊಂಡ್ರಿ. ಯಾಕೆಂದರೆ ಕೆಲವರು ಹುಣ್ಣಿಮೆಯ ವ್ರತವನ್ನು ಮಾಡುವಂಥವರಿದ್ದಾರೆ, ಹಾಗೆ ಸಂಜೆಯ ಸಮಯದಲ್ಲಿ ಶನಿದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚುವಂಥವ್ರು, ಎಳ್ಳು ಬತ್ತಿಯನ್ನು ಹಚ್ಚುವಂಥವ್ರು, ಹಾಗೆ ಕೆಲವೊಂದು ನೈಸರ್ಗಿಕ ಪ್ರಭಾವಿ ಶಕ್ತಿಗಳಿಂದ ಜೀವನ ಮಟ್ಟವನ್ನು ಉತ್ತಮಗೊಳಿಸುವಂತಹ ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಫಲಪ್ರದವಾದಂತಹ ದಿನ ಇದು. ಹಾಗೆ ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಚಟುವಟಿಕೆಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ, ನಾವು ಈ ಸೂರ್ಯ ಹಾಗೆ ಶನಿ ಗ್ರಹಗಳಲ್ಲಿ ಇರುವಂತಹ ಸಾಮ್ಯತೆಗಳ ಬಗ್ಗೆ ನಾವು ನೋಡಬೇಕು, ಅದರ ವ್ಯತ್ಯಾಸಗಳನ್ನು ಕೂಡ ನೋಡಬೇಕು. ಯಾಕೆಂತ ಹೇಳಿದ್ರೆ, ರವಿ ಆಡಳಿತಕ್ಕೆ ಕಾರಕನಾಗಿರುವಂಥವನು, ಇಲ್ಲಿ ಶನಿ ಸೇವೆಗೆ ಕಾರಕನಾಗಿರುವಂಥವನು. ಹಾಗಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸಗಳು ಮತ್ತು ಅವು ನೀಡುವಂಥ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಬೇಕು. ಇಲ್ಲಿ ಶನಿ ಸೂರ್ಯನ ಪುತ್ರ ಅಂತ ಹೇಳ್ತಾರೆ, ಆದರೂ ಕೂಡ ಅವರಿಬ್ಬರ ಮಧ್ಯೆ ಅನೇಕ ವ್ಯತ್ಯಾಸಗಳು ಕೂಡ ಇದೆ. ಇವು ವಿರುದ್ಧ ದಿಕ್ಕುಗಳನ್ನು ಆಳ್ತಾರೆ. ಏಕೆಂದರೆ ಸೂರ್ಯ ಪೂರ್ವ ದಿಕ್ಕಿಗೆ ಒಡೆಯ, ಶನಿ ಪಶ್ಚಿಮ ದಿಕ್ಕಿಗೆ ಒಡೆಯನಾಗಿರ್ತಾನೆ. ಹಾಗೆ ಅವರು ವಿರುದ್ಧ ರಾಶಿಗಳನ್ನು ಆಳುವಂಥವ್ರು. ಇಲ್ಲಿ ಸೂರ್ಯ ಸಿಂಹರಾಶಿಯನ್ನು ಆಳ್ತಾ ಇದ್ದರೆ ಶನಿ ಕುಂಭರಾಶಿಯನ್ನು ಆಳ್ತಾ ಇರ್ತಾನೆ. ಹಾಗೆ ಅವರು ವಿರುದ್ಧ ರಾಶಿಗಳಲ್ಲಿ ಉಚ್ಚ ಮತ್ತು ನೀಚರಾಗಿರ್ತಾರೆ. ಇಲ್ಲಿ ಮೇಷರಾಶಿಯಲ್ಲಿ ರವಿ ಉಚ್ಚ ಸ್ಥಾನವನ್ನು ಪಡ್ಕೊಂಡಿದ್ರೆ, ತುಲಾರಾಶಿಯಲ್ಲಿ ರವಿ ನೀಚ ಸ್ಥಾನ ಪಡ್ಕೊಂಡಿರ್ತಾನೆ. ಆದರೆ ಶನಿ ಇಲ್ಲಿ ವಿರುದ್ಧವಾಗಿ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ, ಹಾಗೆ ಮೇಷರಾಶಿಯಲ್ಲಿ ನೀಚ ಸ್ಥಾನದಲ್ಲೂ ಇರುವಂಥವರಾಗ್ತಾರೆ. ಇನ್ನು ಅವರು ಕೂಡ, ಅಂದರೆ ಇವರಿಬ್ಬರು ಕೂಡ ವಿರುದ್ಧ ಬಣ್ಣಗಳನ್ನು ಒಳಗೊಂಡಿರುವಂಥವರು. ರವಿ ಕೆಂಪು ಬಣ್ಣವನ್ನು, ಶನಿ ನೀಲಿ ಬಣ್ಣವನ್ನು ಹೊಂದಿರುವಂಥವರು. ಇನ್ನು ರವಿ ಬೆಳಕನ್ನು ಸೂಚಿಸಿದರೆ ಶನಿ ಕತ್ತಲೆಯನ್ನು ಸೂಚಿಸುವಂಥವನು. ಹಾಗೆ ಅವರ ವಿರುದ್ಧ ತಾಪಮಾನವನ್ನು ಕೂಡ ಒಳಗೊಂಡಿರ್ತಾರೆ. ಸೂರ್ಯ ಬಿಸಿ ಆಗಿದ್ದರೆ ಶನಿ ಶೀತದ ಒಂದು ಸ್ವಭಾವವನ್ನು ಹೊಂದಿರುವಂಥವನು. ಹಾಗೆ ಕಾರಕತ್ವಗಳ ವಿರುದ್ಧ ಆಳ್ವಿಕೆಯನ್ನು ನಡೆಸುವಂಥವರು. ಯಾಕೆಂದರೆ ಸೂರ್ಯ ಜನ್ಮವನ್ನು ಸೂಚಿಸಿದರೆ ಶನಿ ಮರಣವನ್ನು ಸೂಚಿಸುವಂಥವನು. ಇನ್ನು ವಿರುದ್ಧ ಪದನಾಮಗಳನ್ನು ಕೂಡ ಇವರು ಒಳಗೊಂಡಿರುವಂಥವ್ರು. ಯಾಕೆಂದರೆ ಸೂರ್ಯ ರಾಜನನ್ನು ಸೂಚಿಸಿದರೆ ಶನಿ ಸೇವಕನನ್ನು ಸೂಚಿಸ್ತಾನೆ. ಇನ್ನು ಸೂರ್ಯ ಅಹಂಕಾರವನ್ನು ಆಳ್ತಾನೆ, ಶನಿ ನಮ್ರತೆಯನ್ನು ಆಳ್ತಾನೆ. ಇನ್ನು ಸೂರ್ಯ ಪ್ರಾರಂಭವನ್ನು ಆಳುವಂಥವನು, ಶನಿ ಅಂತ್ಯವನ್ನು ಆಳುವಂಥವನು. ಅನೇಕ ರೀತಿಯ ಪರಸ್ಪರ ವಿರುದ್ಧ ಇದ್ದರೂ ಕೂಡ ಎರಡೂ ಗ್ರಹಗಳಿಗೆ ಸಾಮ್ಯತೆಯ ಒಂದು ಲೇಪ ಕೂಡ ಇದೆ. ಅದೇನಂತ ಹೇಳಿದ್ರೆ, ಇಬ್ಬರು ಕೂಡ ಹತ್ತನೇ ಮನೆಯ ಕಾರಕತ್ವಕ್ಕೆ ಕಾರಕರಾಗಿರ್ತಾರೆ. ಇವರಿಬ್ಬರು ಸರ್ಕಾರವನ್ನು ಸೂಚಿಸುವಂಥವ್ರು, ಇವರಿಬ್ಬರು ಸಾರ್ವಜನಿಕ ಕಲ್ಯಾಣವನ್ನು ಸೂಚಿಸುವಂಥವ್ರು, ಇಬ್ಬರು ಕೂಡ ಬೃಹತ್ ಜನಸಮೂಹವನ್ನು ಸೂಚಿಸುವಂಥವ್ರು, ಇಬ್ಬರು ಅಧಿಕಾರವನ್ನು ಸೂಚಿಸುವಂಥವ್ರು, ಇಬ್ಬರು ಕೂಡ ದೊಡ್ಡ ಸಂಖ್ಯೆಯನ್ನು ಸೂಚಿಸುವಂಥವ್ರು, ಇಬ್ಬರು ಪ್ರಜಾಪ್ರಭುತ್ವವನ್ನು ಸೂಚಿಸುವಂಥವ್ರು. ಹಾಗೆ ಇಬ್ಬರು ಕೂಡ ರಾಜಕಾರಣಿಗಳಿಗಾಗಲಿ ಅಥವಾ ಗಣ್ಯರಿಗಾಗಲಿ ವಿಶೇಷವಾದಂತಹ ಕಾರಕತ್ವವನ್ನು ಹೊಂದಿರುವಂಥವ್ರು. ಹಾಗಾಗಿ ನಾವು ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತಾ ಇದೆ ಅಥವಾ ಅಪಯಶಸ್ಸು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಸೂರ್ಯನನ್ನು ಮತ್ತು ಶನಿಯನ್ನು ಇಬ್ಬರನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಜಾತಕದಲ್ಲಿ ಇವರಿಬ್ಬರ ಸ್ಥಾನ ಎಲ್ಲಿದೆ ಅನ್ನುವಂಥದ್ದನ್ನು ತಿಳಿದು ಆ ವ್ಯಕ್ತಿಯ ಫಲಾಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಉದ್ಯೋಗದಲ್ಲಾಗಲಿ, ಯಾವುದೇ ರೀತಿಯ ಸ್ವಂತ ಬಿಸಿನೆಸ್ಸಲ್ಲಾಗಲಿ, ಅವರು ಯಾವ ರೀತಿಯಲ್ಲಿ ಪ್ರಗತಿ ಹೊಂದುತ್ತಾರೆ ಅಥವಾ ಹೊಂದಲ್ಲ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜನ್ಮ ಕುಂಡಲಿಯನ್ನು ಪರಿಶೀಲನೆ ಮಾಡಿ ಈ ವಿಚಾರಗಳನ್ನು ಸೂಕ್ಷ್ಮವಾಗಿ ನೀವು ನೋಡಿ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೆಲವು ದೇವಸ್ಥಾನಗಳಲ್ಲಿ ಕೊಡುವಂತಹ ಮೃತ್ತಿಕಾ ಪ್ರಸಾದ ಏನಿದೆ ಇದರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೃತ್ತಿಕಾ ಪ್ರಸಾದ ಅಂತ ಹೇಳಿದ್ರೆ, ಪ್ರಸಾದ ರೂಪವಾಗಿ ಮಣ್ಣನ್ನು ಕೆಲವು ದೇವಸ್ಥಾನಗಳಲ್ಲಿ ಕೊಡ್ತಾರೆ. ಅದರಲ್ಲೂ ಈ ನಾಗದೇವತೆಗಳಿಗೆ ಸಂಬಂಧಪಟ್ಟಂತಹ ದೇವಾಲಯಗಳಲ್ಲಿ ಪ್ರಸಾದವಾಗಿ ಮಣ್ಣನ್ನು ಕೊಡುವಂಥದ್ದು ಇದೆ. ಇದು ಹುತ್ತದ ಮಣ್ಣು, ಇದನ್ನೇ ಮೃತ್ತಿಕಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಆದಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಭಕ್ತರಿಗೆ ವಾಲ್ಮೀಕಿ ಮೃತ್ತಿಕಾ ಅಂದರೆ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಕೊಡುವಂಥದ್ದು ಇದೆ. ಈಗಾಗಲೇ ಅದನ್ನು ನೀವು ತಂದಿರಬಹುದು. ಈ ವಾಲ್ಮೀಕಿ ಮೃತ್ತಿಕಾ ಅಂದರೆ ಈ ಹುತ್ತದ ಮಣ್ಣನ್ನು ನೀವು ಕೇಳಿ ಪಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಈ ಮೃತ್ತಿಕೆಗೆ ಅಷ್ಟೊಂದು ಒಂದು ಪವರ್ ಅನ್ನುವಂಥದ್ದು ಇದೆ, ಅಷ್ಟೊಂದು ಮಂಗಳಕರವಾಗಿ ಇರುವಂಥದ್ದು ಇದು.
ಹಾಗೆ ಮೃತ್ತಿಕೆ ಪ್ರಸಾದವನ್ನು ಯಾರು ಧರಿಸ್ಕೊಳ್ತಾರೋ ಅವರಿಗೆ ನಾಗರ ಭಯ ಇಲ್ಲ. ಏಕೆಂದರೆ ಕೆಲವರು ಈ ಮಣ್ಣನ್ನು ಹಣೆಗೆ ಧರಿಸ್ಕೊಳ್ಳುವಂಥದ್ದು ಕೂಡ ಇದೆ. ಅಂಥವ್ರಿಗೆ ನಾಗದೇವತೆಯ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಕೆಲವರು ಹಾವನ್ನು ಕಂಡರೆ ಭಯಪಡ್ತಾರೆ, ಅಥವಾ ಹಾವು ಎಲ್ಲೋ ಬಂದುಬಿಡ್ತು, ಎಲ್ಲೋ ಹಾವಿದೆ ಅನ್ನುವಂಥ ಭಯದ ವಾತಾವರಣದಲ್ಲೇ ಇರುವಂಥದ್ದು ಇದೆ. ಇನ್ನು ಕೆಲವರು ಕಡ್ಡಿಯನ್ನಾಗಲಿ ಹಗ್ಗವನ್ನಾಗಲಿ ನೋಡಿದ್ರೂ ಕೂಡ ಅಲ್ಲಿ ಹಾವಿದೆ ಅನ್ನುವಂಥದ್ದು ಅವರ ಮನಸ್ಸಿಗೆ ಬಂದುಬಿಡುತ್ತೆ. ಇನ್ನು ಕೆಲವರಿಗೆ ಕನಸಿನಲ್ಲಿ ಹಾವುಗಳು ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ. ಅಂಥವರು ಮೃತ್ತಿಕೆಯ ಧಾರಣೆಯನ್ನು ಮಾಡಿದ್ರೆ ಸರ್ಪಗಳ ಭೀತಿ ಹೊರಟು ಹೋಗುತ್ತೆ. ಹಾಗಾಗಿ ಕನಸಿನಲ್ಲೂ ಕೂಡ ಸರ್ಪಗಳು ಬರಲ್ಲ, ಅಂಥ ಸರ್ಪಗಳ ಬಾಧೆ ಕೂಡ ಬಾಧಿಸಲ್ಲ. ಇನ್ನು ಯಾರು ಮಾತನಾಡುವಂತಹ ಸಂದರ್ಭದಲ್ಲಿ ತೊದಲ್ತಾ ಇರ್ತಾರೆ ಅಂಥವರು ಒಂದು ಲೋಟ ನೀರಿಗೆ ಚಿಟಿಕಿ ಮೃತ್ತಿಕೆಯನ್ನು ಹಾಕಿ ಕುಡಿತಾ ಇದ್ರೆ ತೊದಲು ಮಾತಾಡುತ್ತಾ ಇರುವಂಥದ್ದು ನಿವಾರಣೆಯಾಗುತ್ತೆ, ಮಾತು ಸ್ಪಷ್ಟವಾಗಿ ಬರಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿನೇ ಈ ನಾಗದೇವತೆಗಳ ದೇವಸ್ಥಾನದಲ್ಲಿ ಕೊಡುವಂಥ ಮೃತ್ತಿಕೆಯನ್ನು ಬಹಳ ವಿಶೇಷವಾಗಿ ಪರಿಗಣಿಸಬೇಕು. ಇನ್ನು ಯಾವ ಹೆಣ್ಣು ಮಕ್ಕಳು ಎಷ್ಟೇ ಗಂಡುಗಳು ಬಂದರೂ ಕೂಡ ವಿವಾಹಕ್ಕೆ ಒಪ್ಪಲ್ಲ, ಅಂತಹ ಹೆಣ್ಣು ಅಥವಾ ಗಂಡುಗಳು ಹುಡುಗ ಅಥವಾ ಹುಡುಗಿಯನ್ನು ನೋಡೋಕ್ಕೆ ಬರುವಂತಹ ದಿನ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಧ್ಯಾನ ಮಾಡ್ತಾ ಆರಾಧನೆ ಮಾಡ್ತಾ ಒಂದು ಚಿಟಿಕೆ ಮೃತ್ತಿಕೆಯನ್ನು ಸ್ನಾನ ಮಾಡುವಂಥ ನೀರಿಗೆ ಬೆರೆಸ್ಕೊಳ್ಬೇಕು. ಇಲ್ಲಿ ಅರಿಶಿನವನ್ನು ಸ್ನಾನ ಮಾಡುವಂಥ ನೀರಿಗೆ ಹಾಕಿ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಉಟ್ಟು ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ಶೀಘ್ರದಲ್ಲೇ ವಿವಾಹ ನಿಶ್ಚಯವಾಗುತ್ತೆ. ಹಾಗೆ ನೋಡಲಿಕ್ಕೆ ಬಂದಿರುವಂಥ ವರ ಆಗಲಿ ಅಥವಾ ವಧು ಆಗಲಿ ಪರಸ್ಪರ ಒಪ್ಪಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂತಹ ಒಂದು ಬಲ ಈ ಮೃತ್ತಿಕೆಗಿದೆ, ಹುತ್ತದ ಮಣ್ಣಿಗಿದೆ. ಇಲ್ಲಿ ಸರ್ಪದೋಷಗಳಿದ್ರೆ ಅದು ನಿವಾರಣೆಯಾಗಿ ವಿವಾಹಕ್ಕೆ ಇದ್ದಂತಹ ಅಡ್ಡಿ ಆತಂಕಗಳು ದೂರ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಬಾಲಗ್ರಹ ದೋಷ ಕಾಡ್ತಾ ಇರುತ್ತೆ, ಅದು ಮಕ್ಕಳ ಬದುಕಿನಲ್ಲೇ ಕೆಲವೊಂದು ಕರಾಳವಾದಂತಹ ಸನ್ನಿವೇಶ ಇದು. ಇನ್ನು ಕೆಲವರಿಗೆ ತುಂಬ ಹಲ್ಲುಗಳು ಉದುರುತ್ತಾ ಇರುತ್ತೆ, ಕೆಲವರು ಬೆಚ್ಚಿ ಬೀಳುವಂತಹ ಸಂದರ್ಭ ಕೂಡ ಇರುತ್ತೆ. ಹಾಗೆ ಒಂದೇ ಸಮನೆ ಕೆಲವು ಮಕ್ಕಳು ಅಳ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ದೃಷ್ಟಿಯನ್ನು ಇಟ್ಟು ಅವರು ಅಳ್ತಾ ಇರುವಂಥದ್ದನ್ನು ನೋಡ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ಮಾಡಿಸಿ ಈ ಮೃತ್ತಿಕಾ ಪ್ರಸಾದವನ್ನು ಮಗುವಿನ ಹಣೆಗೆ ಇಟ್ಟರೆ ಮಗು ಆರೋಗ್ಯಯುತವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಕೆಲವು ಮಕ್ಕಳಿಗೆ ಆರೋಗ್ಯ ಭಾಗ್ಯ ಪದೇ ಪದೇ ಇರಲ್ಲ, ಯಾಕೆ ಅಂತ ಹೇಳಿದ್ರೆ ಹುಷಾರು ತಪ್ಪುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಅಂಥ ಮಕ್ಕಳಿಗೆ ಒಂದು ಚಿಟಿಕೆ ಮೃತ್ತಿಕೆಯನ್ನು ಸ್ನಾನ ಮಾಡುವಂತಹ ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡಿಸಿ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿಸಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಮಗು ಆರೋಗ್ಯಯುತವಾಗಿರುತ್ತೆ, ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗಲ್ಲ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಯಾವುದೇ ಹೆಣ್ಣು ಮಕ್ಕಳಿಗೆ ಋತು ಸಮಯದಲ್ಲಿ ಅಧಿಕವಾದಂತಹ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಂಥವರು ಋತುಕಾಲಕ್ಕೆ ಮುಂಚೆ ಒಂದು ಚಿಟಿಕೆ ಮೃತ್ತಿಕೆಯನ್ನು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಹಾಕಿ ಆ ಎಣ್ಣೆಯನ್ನು ಹೊಟ್ಟೆಗೆ ಹಚ್ಚಿಕೊಂಡ್ರೆ ಋತುಕಾಲದಲ್ಲಿ ಬರುವಂತಹ ಹೊಟ್ಟೆ ನೋವು ನಿವಾರಣೆಯಾಗುತ್ತೆ. ಇದನ್ನು ಸುಲಭವಾಗಿ ಮಾಡಿ ಎಷ್ಟೋ ಮಂದಿ ಹೊಟ್ಟೆ ನೋವನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ. ಇನ್ನು ಯಾರಿಗೆ ಪರೀಕ್ಷಾ ಕಾಲದಲ್ಲಿ ಓದಿದ್ದು ಮರೆತು ಹೋಗುತ್ತೆ ಅಂಥವರು ಒಂದು ಚಿಟಿಕೆ ಮೃತ್ತಿಕೆಯನ್ನು ಒಂದು ಲೋಟ ನೀರಿಗೆ ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ಆ ನೀರನ್ನು ಚೆನ್ನಾಗಿ ಶೋಧಿಸಿ ಕುಡಿಯುತ್ತಾ ಬಂದರೆ ಒಳ್ಳೆಯ ಜ್ಞಾಪಕ ಶಕ್ತಿ ಬಂದು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರಸ್ವತಿ ಒಲಿತಾಳೆ, ಜೊತೆಗೆ ಅವರಿಗೆ ಜ್ಞಾಪಕ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಇದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇರುವಂಥವ್ರಿಗೂ ಕೂಡ ಉತ್ತಮವಾದಂಥ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಕೆಲವರಿಗೆ ವಿವಾಹ ಆಗಿರುತ್ತೆ, ಸಂತಾನ ಭಾಗ್ಯ ಇರಲ್ಲ, ಅಂಥವರು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡಿ ಹಾಲನ್ನು ನೈವೇದ್ಯ ಮಾಡಿ ಆ ಹಾಲಿಗೆ ಸ್ವಲ್ಪ ಮೃತ್ತಿಕೆಯನ್ನು ಹಾಕಿ ಕುಡಿತಾ ಬಂದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಯಾರ ಮನೆಯಲ್ಲಿ ಗಂಡ ಹೆಂಡತಿ ಹಾಗೂ ಮಕ್ಕಳಲ್ಲಿ ಅಧಿಕವಾದಂತಹ ಗಲಾಟೆ ಇರುತ್ತೆ, ಮನಸ್ತಾಪಗಳಿರುತ್ತೆ, ಪರಸ್ಪರ ಒಂದು ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರಲ್ಲ, ಅಂಥವರು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಅರಿಶಿನದ ಬಟ್ಟೆಯಲ್ಲಿ ಮೃತ್ತಿಕೆಯನ್ನು ಕಟ್ಟಿ ಪೂಜೆ ಮಾಡಿ ಸಾಮ್ರಾಣಿ ಹೊಗೆಯನ್ನು ಹಾಕಿದ್ರೆ ಆ ಮನೆಯಲ್ಲಿ ಇದ್ದಂತಹ ಮನಸ್ತಾಪಗಳು ದೂರ ಆಗುತ್ತೆ, ಮನೆ ಪ್ರಶಾಂತವಾಗಿ ಇರುತ್ತೆ. ಹಾಗಾಗಿನೇ ಯಾವುದೇ ಮನೆಯಲ್ಲಿ ಕೆಲವು ವ್ಯಕ್ತಿಗಳು ಅಡ್ಡದಾರಿ ಹಿಡಿದಿದ್ರೆ, ಮಕ್ಕಳು ಹಠ ಮಾಡ್ತಾ ಇದ್ರೆ ಅಥವಾ ಹೇಳಿದ ಮಾತನ್ನು ಕೇಳಲ್ಲ ಅನ್ನುವಂಥದ್ದಿದ್ರೆ, ಇನ್ನು ಕೆಲವರು
ದುಡಿಯುವ ವಯಸ್ಸಿನವರು ಕೂಡ ಸೋಮಾರಿಯಂತೆ ಕಾಲ ಕಳೀತಾ ಇರ್ತಾರೆ. ಕೆಲವು ಮನೆಯಲ್ಲಿ ಸದಾಕಾಲ ನಿದ್ರೆ ಮಾಡ್ತಾ ಇರುವಂಥವ್ರು ಹಗಲಿನಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ದಾರಿದ್ರ್ಯಕ್ಕೆ ಕಾರಣವಾಗುವಂಥದ್ದು. ಅಂಥವರು ಒಂದು ಚಿಟಿಕೆ ಈ ಮೃತ್ತಿಕೆಯನ್ನು ಅಂದರೆ ಹುತ್ತದ ಮಣ್ಣನ್ನು ಪ್ರತಿದಿನ ಸೇವಿಸುವಂಥದ್ದು ಅಥವಾ ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ಚಿಟಿಕೆ ಈ ಮೃತ್ತಿಕೆಯನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ಅವರಿಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಒಂದು ಉತ್ಸಾಹ ಒಂದು ಚುರುಕುತನ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮಲ್ಲಿ ಈ ರೀತಿಯಲ್ಲಿ ಇರುವಂಥವರು ನಿಮ್ಮ ಕುಟುಂಬದಲ್ಲಿ ಏನಾದರೂ ಇದ್ದರೆ ಅಥವಾ ನೀವು ಈ ಒಂದು ನಾಗಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮೃತ್ತಿಕೆಯನ್ನು ಏನಾದರೂ ತಂದಿದ್ದರೆ, ಅದರಲ್ಲೂ ಬಹಳ ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಏನಾದರೂ ಮೃತ್ತಿಕೆಯನ್ನು ತಂದಿದ್ದರೆ, ಇಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅದನ್ನು ಬಳಸ್ಕೊಳ್ಳಿ. ಅದರ ನಿಷ್ಠೆಯಿಂದ ಈ ಒಂದು ಪರಿಹಾರ ಕಾರ್ಯವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ ಅಂದರೆ ಉದ್ಯೋಗ ಸ್ಥಾನ, ಇದು ಕರ್ಮಸ್ಥಾನ, ಇಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಒಂದು ಆಸಕ್ತಿ ಇರುವಂಥದ್ದು. ಅದರಲ್ಲೂ ಈ ದಿನ ನಿಮ್ಮ ಹೊಸದಾದಂತಹ ಒಂದು ಚಟುವಟಿಕೆಗೆ ಬೇಕಾದಂತಹ ಒಂದು ಸ್ಥಳದ ಅನ್ವೇಷಣೆಯಲ್ಲಿ ತೊಡಗುವಂತಹ ಸಾಧ್ಯತೆಗಳಿದೆ. ಅಂದರೆ ಒಂದು ಜಾಗ ಬೇಕು, ಒಂದು ಕಚೇರಿಗೆ ಸ್ಥಳ ಬೇಕು, ಒಂದು ಅಂಗಡಿ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಒಂದು ಸ್ಥಳಾವಕಾಶವನ್ನು ಗುರುತಿಸುವಂತಹ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ಮನೆಯ ವಿಚಾರವಾಗಲಿ ಅಥವಾ ನಿಮ್ಮ ವಾಸಸ್ಥಳದ ಬಗ್ಗೆ ಆಗಲಿ ಹೆಚ್ಚು ಯೋಜನೆಗಳನ್ನು ರೂಪಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸ ಇದ್ದರೂ ಕೂಡ ತುಂಬ ಆಸಕ್ತಿದಾಯಕವಾಗಿ ಇರುವಂಥದ್ದು, ಅದರಲ್ಲಿ ಒಂದು ಕುತೂಹಲ, ಅದನ್ನು ಮಾಡಿದ್ರೆ ಏನು ಬರುತ್ತೆ, ಯಾವ ರೀತಿಯ ಫಲಿತಾಂಶಗಳಿರುತ್ತೆ ಅನ್ನುವಂಥ ವಿಚಾರದಲ್ಲಿ ಈ ದಿನ ತುಂಬ ಸಾಹಸ ಮಾಡುವಂಥದ್ದು ಇದೆ. ಆದರೆ ಈ ಸಾಹಸಕ್ಕೆ ದುಸ್ಸಾಹಸಕ್ಕೆ ಒಂದು ಮಿತಿ ಅನ್ನುವಂಥದ್ದು ಇದೆ. ಆ ಒಂದು ಚೌಕಟ್ಟನ್ನು ಮೀರಬೇಡಿ ಈ ದಿನದಲ್ಲಿ. ಇನ್ನು ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆ ಕೂಡ ಇದೆ. ಏಕೆಂದರೆ ಮನೆಯ ಬಗ್ಗೆ ಈ ದಿನ ಸಂಪೂರ್ಣವಾಗಿ ಗಮನ ಹರಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನಡತೆಯಲ್ಲಿ ಆಗುವಂತಹ ಬದಲಾವಣೆಗಳಿಂದ ಕೆಲವರ ಭಾವನೆ ಕೂಡ ಬದಲಾವಣೆ ಆಗುವಂಥದ್ದು ಇದೆ. ಏಕೆಂದರೆ ನಿಮ್ಮನ್ನು ಯಾರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂಥವರಿಗೆ ನೀವು ಏನು ಅನ್ನುವಂಥದ್ದನ್ನು ತಿಳಿಯಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಇರುವಂತಹ ಸಂದರ್ಭ ಇದು. ಹಾಗೆ ನಿಮ್ಮ ನಿರೀಕ್ಷೆಗೆ ತಕ್ಕ ಗೌರವ ಸ್ವಲ್ಪ ಸಿಗದೇ ಇರಬಹುದು ಈ ದಿನ, ಬೇಸರ ಆಗಬಹುದು. ಆದರೂ ಕೂಡ ನಿಮ್ಮ ಒಂದು ನಡತೆಯನ್ನು, ನಿಮ್ಮ ಮಾತನ್ನು, ನಿಮ್ಮ ಒಂದು ಕಮಿಟ್ಮೆಂಟನ್ನು ಮುಂದುವರಿಸುವಂಥ ಒಂದು ಕರ್ತವ್ಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಯಾವುದೇ ಪ್ರಯತ್ನ ಕೂಡ ವ್ಯರ್ಥವಾಗಲ್ಲ, ಎಲ್ಲ ಒಂದು ಕಡೆ ನಿಮಗೆ ಅನುಕೂಲಕರವಾಗಿರುವಂಥ ಒಂದು ಫಲಿತಾಂಶವನ್ನೇ ತರುತ್ತೆ. ಆದರೆ ಒಬ್ಬರು ಅನುಭವಿಗಳ ಮಾರ್ಗದರ್ಶನದಲ್ಲಿ ಈ ದಿನ ಮುನ್ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಯಾವುದೋ ಒಂದು ಕೆಲಸ ಅದನ್ನು ಬಹಳ ಮುತುವರ್ಜಿಯಿಂದ ಮಾಡುವಂಥದ್ದು, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರ ಸಲಹೆ ಮಾರ್ಗದರ್ಶನ ಈ ದಿನ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗೆ ನೀವು ಸಮಾಧಾನದಿಂದ ನಿಮ್ಮ ಶತ್ರುಗಳನ್ನು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ನಿಮಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಯಾರಿಂದ ನಿಮಗೆ ಅನ್ಯಾಯ ಆಗಿದೆ, ಅನಾನುಕೂಲ ಆಗಿದೆ ಅಂಥವ್ರ ಬಗ್ಗೆ ಈ ದಿನ ತುಂಬ ಆವೇಶದಿಂದ ಮಾತಾಡಬೇಡಿ. ಸ್ವಲ್ಪ ನಿಮ್ಮ ಒಂದು ವಿಚಾರಧಾರೆಗಳನ್ನಾಗಲಿ, ನಿಮ್ಮ ಮಾತುಗಳನ್ನಾಗಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯನಾರಾಯಣ ಸ್ವಾಮಿ ನಿಮ್ಮ ಬಾಳಿನಲ್ಲಿ ಮತ್ತಷ್ಟು ಬೆಳಕನ್ನು ತರ್ತಾನೆ. ಹಾಗೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 9ರಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಭಾಗ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಹಣಕಾಸಿನ ವಿಚಾರಕ್ಕಾಗಿ ಸ್ವಲ್ಪ ಯೋಚನೆ ಶುರು ಆಗುವಂಥದ್ದು. ಏಕೆಂದರೆ ನಿಮ್ಮ ಯೋಜನೆಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಕಮಿಟ್ಮೆಂಟ್ಗೆ ಬೇಕಾದಂಥ ಹಣವನ್ನು ಹೇಗೆ ಹೊಂದಿಸಬೇಕು ಅನ್ನುವಂಥ ವಿಚಾರ ಬರಬಹುದು. ಇಲ್ಲ, ಹಣ ಏನಾದರೂ ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ಸದ್ವಿನಿಯೋಗ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಯೋಜನೆ, ಆಲೋಚನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಹಣದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಂಥದ್ದು ಇದೆ. ಇನ್ನು ಈ ದಿನ ನೀವು
ಯಾವ ವಿಚಾರದಲ್ಲಿ ಚಿಂತೆ ಮಾಡ್ತೀರಿ, ಯಾವ ವಿಚಾರದಲ್ಲಿ ಚಿಂತನೆ ಮಾಡ್ತೀರಿ, ಅದು ನಿಮಗೆ ವರವಾಗಿ ಪರಿಣಮಿಸುವಂಥದ್ದು. ಹಾಗಾಗಿ ಹೆಚ್ಚು ಹೆಚ್ಚು ಕೃಷಿ ಮಾಡಿದಂತಹ ವಿಚಾರ ಏನಿದೆ ಅದರಲ್ಲಿ ಇದನ್ನು ಶ್ರೇಯಸ್ಸು. ಯಾವುದನ್ನು ಆತುರವಾಗಿ ಮಾಡ್ತೀರಿ, ಯಾವುದನ್ನು ಪೂರ್ವ ಸಿದ್ಧತೆ ಇಲ್ಲದೆ ಮಾಡ್ತೀರಿ, ಅಂಥದ್ರಲ್ಲಿ ಈ ದಿನ ನಿಮಗೆ ಬರುವಂತಹ ಫಲಿತಾಂಶ ಅಷ್ಟಕ್ಕಷ್ಟೇ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿಯೇ ಈ ದಿನ ಹೊಸ ಕೆಲಸವನ್ನು ಆರಂಭ ಮಾಡುವ ಮೊದಲು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳಿ, ನಂತರ ಮುಂದುವರಿಯುವಂಥದ್ದು ಜಾಣತನ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಿ ಸ್ವಲ್ಪ ಈ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅವರ ಆರೋಗ್ಯ ಇರ್ಬೋದು, ಅವರ ಮುಂದಿನ ಬದುಕಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಇಂಥ ವಿಚಾರವಾಗಿ ಕೆಲವು ಸಂಬಂಧಿಕರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಮಕ್ಕಳ ವಿಚಾರವಾಗಿ ಅವರ ಜೊತೆ ಚರ್ಚೆ ಮಾಡುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಯಾವುದೇ ಒಂದು ವಿವಾದಗಳು ಯಾವ ವ್ಯಕ್ತಿಯ ಜೊತೆಗೆ ಇದ್ದರೂ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ಅವರನ್ನು ಸಮಾಧಾನ ಪಡಿಸುವಂತಹ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಎಲ್ಲೋ ಒಂದು ಕಡೆ ಅಂಥವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರುವಂಥದ್ದು, ಏನೋ ಒಂದು ಕರುಣೆ, ಅಂತಃಕರಣ ಅನ್ನುವಂಥದ್ದು ಈ ದಿನ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಹಳೆಯ ತಪ್ಪಿನಿಂದ ಒಂದು ಪಾಠವನ್ನು ಕಲ್ತ್ಕೊಳ್ಳುವಂಥದ್ದು ಕೂಡ ಇದೆ. ಅಂಥ ಒಂದು ತಪ್ಪಿನ ಸನ್ನಿವೇಶ ಈ ದಿನ ಬರುತ್ತೆ, ಆದರೆ ಬಹಳ ಎಚ್ಚರಿಕೆಯಿಂದ ಆ ಒಂದು ಸನ್ನಿವೇಶವನ್ನು ನಿಭಾಯಿಸ್ತೀರಿ. ಏಕೆಂದರೆ ಈಗಾಗಲೇ ಅಲ್ಲಿ ಒಂದು ಪೆಟ್ಟು ಇದೆ, ಅಲ್ಲಿ ಒಂದು ಅನುಭವ ಇದೆ. ಹಾಗಾಗಿಯೇ ಈ ದಿನ ಬಹಳ ಎಚ್ಚರಿಕೆ ಅನ್ನುವಂಥದ್ದು ಆ ವಿಚಾರದಲ್ಲಿ ನಿಮ್ಮ ಸಂಗಾತಿಯ ಸಲಹೆಯಂತೆ ನಡೆಯುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಯಾರಾದರೂ ಒಬ್ಬರು ಸುಮ್ಮನೆ ಇದ್ದರೂ ಕೂಡ ಕಲಹ ಪ್ರಶಾಂತವಾಗಿಬಿಡುತ್ತೆ. ಅಂದರೆ ಮಾತಿಗೆ ಮಾತು ಸೇರದೇ ಇದ್ದರೆ ಜಗಳ ಅನ್ನುವಂಥದ್ದು, ಮನಸ್ತಾಪ ಅನ್ನುವಂಥದ್ದೇ ಇರಲ್ಲ. ಹಾಗಾಗಿ ಬುದ್ಧಿವಂತರಾದ ನೀವೇ ಹಿಂದೆ ಸರಿಬೇಕು, ನೀವೇ ಶಾಂತವಾಗಿರಬೇಕು, ನೀವೇ ಮೌನವಾಗಿರಬೇಕು. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. 8ರಲ್ಲಿ ಚಂದ್ರ ಇದ್ದರೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಸ್ಪೀಡ್ಗೆ ಕೆಲಸಗಳಾಗಲ್ಲ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಜನ ನಿಮ್ಮ ಸುತ್ತಮುತ್ತ ಈ ದಿನ ನಿಮಗೆ ಸಿಕ್ಕಲ್ಲ. ಎಲ್ಲವೂ ಇದೆ, ಆದರೆ ಯಾವುದನ್ನು ಕೂಡ ಅನುಭವಿಸುವಂಥ ಒಂದು ಸ್ಥಿತಿ ಇರಲ್ಲ. ಹಾಗೆ ಮಕ್ಕಳ ಬಗ್ಗೆ ಈ ದಿನ ಸ್ವಲ್ಪ ಸಡಗರ ಇರುವಂಥದ್ದು, ಏನೋ ಓಡಾಟ ಇದೆ, ಇದರಿಂದ ಪರೋಕ್ಷವಾಗಿ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಮಟ್ಟಿನ ನಕಾರಾತ್ಮಕ ಬೆಳವಣಿಗೆ ಅನ್ನುವಂಥದ್ದನ್ನು ನೀವು ಕಾಣ್ತೀರಿ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಆ ಒಂದು ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿಯೇ ಮಿಶ್ರ ಫಲಗಳಿರುವಂತಹ ಈ ದಿನದಲ್ಲಿ ನಿಮ್ಮ ಒಂದು ಚಟುವಟಿಕೆಗಳನ್ನು ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ನಿಮ್ಮ ಮಾತಿನಲ್ಲಿ ಇರುವಂಥ ಒಂದು ಮಾಧುರ್ಯವನ್ನು ಈ ದಿನ ಕಾಯ್ದುಕೊಳ್ಬೇಕಾಗತ್ತೆ. ಯಾಕೆಂದರೆ ಮಾತು ಮಧುರವಾಗಿದೆ, ಸಿಹಿಯಾಗಿದೆ, ಆದರೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರೋದ್ರಿಂದ ಮಾತು ಕೂಡ ಕಠೋರವಾಗಿರುತ್ತೆ. ಮಾತನ್ನು ಕೇಳಿಸ್ಕೊಂಡವರಿಗೆ ನಿಮ್ಮ ಬಗ್ಗೆ ಈ ದಿನ ಸ್ವಲ್ಪ ಬೇಸರ ಆಗಬಹುದು. ಅದನ್ನು ಸರಿಪಡಿಸಲಿಕ್ಕೆ ಮತ್ತಷ್ಟು ಸಮಯ ನಿಮಗೆ ಬೇಕಾಗತ್ತೆ. ಒಟ್ಟಾರೆ ಬೇರೆಯವರನ್ನು ಓಲೈಸುವಂಥದ್ದು, ಬೇರೆಯವರನ್ನು ಸರಿ ದಾರಿಗೆ ತರಬೇಕು ಅನ್ನುವಂಥ ಪ್ರಯತ್ನ, ಇದರಲ್ಲೇ ಈ ದಿನ ಹೆಚ್ಚು ಸಮಯ ಕಳೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮೇಲೆ ಸಂಪೂರ್ಣವಾದಂಥ ಒಂದು ನಂಬಿಕೆ ಇದೆ. ನಿಮ್ಮನ್ನು ನಂಬಿ ಅವರು ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಜವಾಬ್ದಾರಿಗಳನ್ನು ಈ ದಿನ ತುಂಬ ನಿರ್ವಹಣೆ ಮಾಡುವಂಥ ಒಂದು ಮನಸ್ಸಿದೆ. ಹಾಗಾಗಿ ಯಾರಿಗಾದರೂ ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ ಅದನ್ನು ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ನಿಮ್ಮ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ರೀತಿ ಕೂಡ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವೃತ್ತಿ ಜೀವನದ ಬಗ್ಗೆ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಹೊರ ಸಂಚಾರ ಇರ್ಬೋದು, ಸ್ನೇಹಿತರನ್ನು ಭೇಟಿ ಮಾಡುವಂಥ ವಿಚಾರ, ನಿಮ್ಮ ಪ್ರಯಾಣ, ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ. ಯಾಕೆಂದರೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಏನಿದೆ ಅಥವಾ ನೀವು ಮಾಡಬೇಕು ಅಂದುಕೊಂಡಿರುವಂತಹ ಕೆಲಸಗಳ ಆಯ್ಕೆ ಅಷ್ಟೊಂದು ಸಮರ್ಪಕವಾಗಿಲ್ಲ, ಸರ್ವಸಮ್ಮತವಾಗಿಲ್ಲ. ಹಾಗಾಗಿಯೇ ನಿಮ್ಮ ಮನೆಯಿಂದಲೇ ನಿಮ್ಮ ಚಟುವಟಿಕೆಗಳಿಗೆ ಎಲ್ಲೋ ಒಂದು ಕಡೆ ಒಂದು ಅಪರೋಕ್ಷವಾಗಿ ಅಸಹಕಾರ ವ್ಯಕ್ತವಾಗುವಂಥದ್ದು ಇದೆ. ಅದರ ಬಗ್ಗೆ ಈ ದಿನ ಮೂದಲಿಕೆಯ ಮಾತುಗಳು ಕೂಡ ಬರ್ಬೋದು.
ಎಚ್ಚರಿಕೆ, ಇನ್ನು ಹತ್ತಾರು ವಿಚಾರಗಳು ನಿಮ್ಮ ತಲೆಯಲ್ಲಿ ಈ ದಿನ ಓಡಾಡ್ತಾ ಇರುತ್ತೆ. ಇದರಿಂದ ಸ್ವಲ್ಪ ಒತ್ತಡ, ವಿಶ್ರಾಂತಿ ಇಲ್ಲ. ಹಾಗಾಗಿ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ಬೇಕು. ಅದರ ಕಡೆ ಈ ದಿನ ಗಮನ ಕೊಡಿ, ಆರೋಗ್ಯ ನೋಡಿಕೊಳ್ಳಿ. ಪ್ರಯಾಣದನ್ನು ಆದಷ್ಟು ದೂರಕ್ಕೆ, ಅಂದರೆ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ದಶರಥ ಕೃತ ಶನಿ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಏನೋ ಒಂದು ಸೊಬಗು, ಏನೋ ಒಂದು ಸೌಂದರ್ಯ, ಏನೋ ಲವಲವಿಕೆ, ಹಾಗೆ ತುಂಬ ಖುಷಿ, ಸಂತೋಷ, ಇದನ್ನು ಒಟ್ಟೊಟ್ಟಿಗೆ ಅನುಭವಿಸುವಂಥ ಸಂದರ್ಭ ಇದೆ. ಕುಟುಂಬದಲ್ಲಿ ಸಹಕಾರ ಇದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ನಿಮ್ಮ ಬಗ್ಗೆ ಏನೋ ಒಂದು ವಿಶ್ವಾಸ, ಏನೋ ಒಂದು ಪ್ರೀತಿ, ಏನೋ ಒಂದು ರೀತಿಯಲ್ಲಿ ಕಾಳಜಿಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸಬರನ್ನು ಭೇಟಿ ಮಾಡುವಂಥ ಒಂದು ಕಾರ್ಯದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ನಿಮ್ಮ ತಾಯಿಯವರ ಕಡೆಯಿಂದ ಈ ದಿನ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಅವರಿಂದ ಒಳ್ಳೆಯ ಮಾತು, ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೈಲಾದ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಹೋದರರ ಜೊತೆ ನಿಮ್ಮ ಆಪ್ತತೆ ಏನಿದೆ ಹೆಚ್ಚಾಗುವಂಥದ್ದು. ಒಡ ಹುಟ್ಟಿದವರೊಂದಿಗೆ ಈ ದಿನ ಏನೋ ಒಂದು ಅವಿನಾಭಾವ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಹಾಗೆ ಈ ದಿನ ದೂರದಲ್ಲಿರುವಂಥವರು, ವಿದೇಶದಲ್ಲಿರುವಂಥ ಬಂಧುಗಳಿಂದ ಒಂದು ಸಿಹಿ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ ಈ ದಿನ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳೇನಿದೆ ಅದರಿಂದ ದೂರ ಬರುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿಯೇ ನಿಮ್ಮ ಪ್ರಾಮಾಣಿಕತೆ ಈ ದಿನ ಎಲ್ಲರಿಂದ ಮೆಚ್ಚುಗೆ ಗಳಿಸುತ್ತೆ. ಆದರೆ ನಿಮ್ಮ ಹಿತ ಶತ್ರುಗಳಿದ್ದಾರಲ್ಲ, ಅವರು ನಿಮ್ಮ ಪ್ರಾಮಾಣಿಕತೆಯನ್ನೇ ಅನುಮಾನದಿಂದ ನೋಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿಂದ ಎಲ್ಲೋ ಅಪಪ್ರಚಾರ ಶುರುವಾಗ್ಬಿಡ್ಬೋದು. ಹಾಗಾಗಿ ನಿಮ್ಮ ವಿಚಾರವಾಗಿ ಏನನ್ನು, ಯಾವುದೇ ರಹಸ್ಯವನ್ನು ನಿಮ್ಮ ಈ ಹಿತ ಶತ್ರುಗಳ ಜೊತೆಯಲ್ಲಿ ಹಂಚಿಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಪ್ರತಿಸ್ಪರ್ಧಿಗಳನ್ನು ಎದುರಿಸುವಂಥ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಇರೋ ಹಾಗೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಒಂದು ತೊಂದರೆಗಳಿರಲಿ, ತಾಪತ್ರಯಗಳಿರಲಿ, ಅದನ್ನು ಎದುರಿಸುವಂಥ ಒಂದು ಧೈರ್ಯ ಸ್ಥೈರ್ಯ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ದುಡಿಮೆಯ ಬೆನ್ನೇರಿ ಬಂದಂತಹ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಗೌರವಿಸ್ತೀರಿ, ದುಡಿಮೆಗೆ ಆದ್ಯತೆಯನ್ನು ಕೊಡ್ತೀರಿ. ಇದು ನಿಮ್ಮ ವಿಶೇಷ ಗುಣ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆ ಅಂತ ಹೇಳಿದ್ರೆ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಕೆಲಸಗಳಿಗೆ ಅಡ್ಡಿ ಇಲ್ಲ, ಆತಂಕ ಇಲ್ಲ, ಯಾವುದೇ ಸಮಸ್ಯೆ ಅನ್ನುವಂಥದ್ದು ಇಲ್ಲ. ಸಮಸ್ಯೆ ಇದ್ದರೂ ಅಂತಹ ಕೆಲಸಗಳನ್ನು ಈ ದಿನ ನೀವು ಮಾಡೋದೇ ಇಲ್ಲ. ಹಾಗಾಗಿ ಯಾವುದು ಸುಲಭಕ್ಕೆ ಆಗುತ್ತೆ, ಯಾವುದು ಹೆಚ್ಚು ಅನುಕೂಲವನ್ನು ತರುತ್ತೆ, ಯಾವುದು ತುರ್ತಾಗಿ ಆಗಬೇಕು, ಅಂತಹ ಕೆಲಸಗಳನ್ನು ಈ ದಿನ ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ತೀರಿ. ಹಾಗೆ ಆತುರದಲ್ಲಿ ಯಾವುದೇ ಕೆಲಸ ಮಾಡುವಂಥದ್ದು ಈ ದಿನ ನಿಮ್ಮ ಒಂದು ಡಿಕ್ಷನರಿಯಲ್ಲಿ ಇಲ್ಲ. ಅಂದರೆ ಎಲ್ಲದರಲ್ಲೂ ಕೂಡ ನಿಧಾನ, ಸಾವಧಾನ ಅನ್ನುವಂಥದ್ದು ಇದೆ. ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಮುಂದುವರಿತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಹಿರಿಯರ ಸಲಹೆಯನ್ನು ಅನುಸರಣೆ ಮಾಡುವಂಥ ಒಂದು ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ. ಏಕೆಂದರೆ ಅವರ ಮಾತನ್ನು ಕೂಡ ಈ ದಿನ ತೆಗೆದುಹಾಕಲ್ಲ. ಅವರ ಆರೋಗ್ಯದ ಬಗ್ಗೆ, ಅವರ ಶುಶ್ರೂಷೆಯ ಬಗ್ಗೆ ಕೂಡ ಈ ದಿನ ಹೆಚ್ಚಿನ ಕಾಳಜಿ ಅನ್ನುವಂಥದ್ದು ಇದೆ. ಆದರೆ ಈ ಲೇವಾದೇವಿ ವ್ಯವಹಾರ ಅನ್ನುವಂಥದ್ದು ಏನಾದರೂ ಮಾಡೋದಿದ್ದರೆ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಈ ದಿನ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಇನ್ನು ಒಡ ಹುಟ್ಟಿದವರಿಂದ ಈ ದಿನ ನಿಮಗೆ ಸಹಾಯ ಇದೆ, ಸಹಕಾರ ಇದೆ, ಒಳ್ಳೆಯ ಮಾರ್ಗದರ್ಶನ ಇದೆ. ಹಾಗೆ ಕುಟುಂಬದ ಗೌರವವನ್ನು ಕಾಪಾಡುವಂಥ ಒಂದು ಪ್ರಯತ್ನ ಕೂಡ ಜೊತೆ ಜೊತೆಯಲ್ಲೇ ಆಗುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಸಮರ್ಥನೆ ಮಾಡ್ಕೊಳ್ತೀರಿ. ಯಾರಾದರೂ ಕೇಳಿದ್ರೆ ಈ ಕೆಲಸ ಯಾಕೆ, ಹೇಗೆ ಅನ್ನುವಂಥ ವಿಚಾರ ಬಂದರೆ ಅದರಲ್ಲಿ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ
ಈ ಕೆಲಸದ ಬಗ್ಗೆ ಸ್ಪಷ್ಟತೆ ಇದೆ, ಸ್ಪಷ್ಟವಾದ ಅರಿವಿದೆ, ಮುಂದಾಲೋಚನೆ ಇದೆ, ದೂರದೃಷ್ಟಿ ಇದೆ, ವಿಷನ್ ಇದೆ. ಆದ್ದರಿಂದಲೇ ಈ ದಿನ ನಿಮ್ಮ ಬಗ್ಗೆ ನಿಮಗೆ ಒಂದು ರೀತಿಯಲ್ಲಿ ಅಭಿಮಾನ, ನಿಮ್ಮ ಸುತ್ತಮುತ್ತಲಿರುವಂಥವ್ರು, ನಿಮ್ಮ ಕುಟುಂಬಸ್ಥರು ಇವರಿಗೂ ಕೂಡ ನಿಮ್ಮಿಂದ, ನಿಮ್ಮ ನಡತೆಯಿಂದ ಈ ದಿನ ಅನುಕೂಲತೆಗಳೇ ಉಂಟಾಗುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿಯ ಮಾತು ನಿಮಗೆ ಒಳ್ಳೆಯ ಸಪೋರ್ಟನ್ನು ತರುವಂಥದ್ದು, ಅದೇ ನಿಮಗೆ ಬಲ. ಅದಕ್ಕಾಗಿಯೇ ಈ ದಿನದಲ್ಲಿ ಹೆಚ್ಚಿನ ಸಹಕಾರವನ್ನು ಬೇರೆಯವರಿಂದ ಪಡ್ಕೊಳ್ಳುವಂಥ ಒಂದು ವಿಚಾರ ಕೂಡ ಮನಸ್ಸಿನಲ್ಲಿರುತ್ತೆ. ಒಟ್ಟಾರೆ ಯಾವುದೇ ಒಂದು ಕೆಲಸ ಕಾರ್ಯಗಳು, ಚಟುವಟಿಕೆಗಳು ನಿಮ್ಮ ಕಣ್ಣು ಮುಂದೆ ಬಂದರೂ ಕೂಡ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಹಂಬಲ ಜಾಸ್ತಿ ಇದೆ, ಆಸೆ ಜಾಸ್ತಿ ಈ ದಿನ. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಹೇಳುವಂಥದ್ದನ್ನು ಕೂಡ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ಇರುವಂಥದ್ದು, ಏಕೆಂದರೆ ಈ ದಿನ ಮಾಡುವಂಥ ಒಂದು ಸಣ್ಣ ತಪ್ಪು, ಎಲ್ಲೋ ಒಂದು ಕಡೆ ಅಚಾತುರ್ಯ, ಇದು ನಿಮಗೆ ಭಾರೀ ಬೆಲೆಯನ್ನು ತೆರುವಂಥ ಸಂದರ್ಭವನ್ನು ಒದಗಿಸ್ಕೊಡುತ್ತೆ. ಹಾಗಾಗಿಯೇ ಈ ದಿನದ ತಪ್ಪುಗಳಿಂದ ಪಶ್ಚಾತ್ತಾಪ ಆಗುವುದರ ಜೊತೆಗೆ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿರ್ಧಾರಗಳನ್ನು ಅಷ್ಟೊಂದು ಸಮರ್ಪಕವಾಗಿ ತೆಗೆದುಕೊಳ್ಳುವಂಥ ಒಂದು ವಿವೇಕ ಇಲ್ಲ, ವಿವೇಚನೆ ಇಲ್ಲ. ಆದ್ದರಿಂದಲೇ ಆತುರವಾಗಿ ತೆಗೆದುಕೊಳ್ಳುವಂಥದ್ದು, ಅದರಲ್ಲೂ ಕೆಲವು ಸ್ನೇಹಿತರ ಒತ್ತಡಕ್ಕೆ ಒಳಗಾಗುವಂಥದ್ದು ಕೂಡ ಈ ದಿನ ಇರುತ್ತೆ. ಮನೆಯವರು ಹೇಳಿದ್ರೆ ಮಾತು ಕೇಳಲ್ಲ, ಆದರೆ ಹೊರಗಿನವರು ಹೇಳಿದ್ರೆ ಈ ದಿನ ಚಾಚು ತಪ್ಪದೆ ಅದನ್ನು ಪರಿಪಾಲನೆ ಮಾಡ್ತೀರಿ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ವರ್ತನೆ ಎದ್ದು ಕಾಣಿಸ್ತಾ ಇರುತ್ತೆ. ಹಾಗೆ ಈ ದಿನ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಕಡಿಮೆ, ಆತ್ಮವಿಶ್ವಾಸ ಕಡಿಮೆ, ಅಯ್ಯೋ ಇನ್ನೂ ಸಿದ್ಧತೆ ಮಾಡಿಕೊಂಡಿದ್ರೆ ಚೆನ್ನಾಗಿತ್ತು ಅನ್ನುವಂಥ ಒಂದು ಮನಸ್ಥಿತಿ ಬರುವಂಥದ್ದು ಇದೆ. ಹಾಗಾಗಿಯೇ ಸನ್ನಿವೇಶಗಳನ್ನು ಸಮರ್ಥವಾಗಿ ಎದುರಿಸುವಂಥ ಧೈರ್ಯ ಸ್ಥೈರ್ಯಗಳು ಕೂಡ ಮೊದಲಿಗಿಂತ ಈ ದಿನ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಅಂಥ ಒಂದು ಆತ್ಮವಿಶ್ವಾಸವನ್ನು ಮೊದಲು ನೀವು ಭರ್ತಿ ಮಾಡಿಕೊಳ್ಬೇಕು, ಅದನ್ನು ತುಂಬಿಸ್ಕೊಳ್ಬೇಕು, ಅಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವುದೇ ವಿಚಾರವನ್ನು ಬಹಳ ಶಿಸ್ತಿನಿಂದ, ಅಷ್ಟೇ ಪಕ್ವವಾದ ಮನಸ್ಸಿನಿಂದ ಆರಂಭ ಮಾಡಬೇಕು. ಹಾಗಾಗಿ ಈ ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದೇ ನಿಮಗೆ ಸ್ವಲ್ಪ ಹಿಂಜರಿಕೆಗೆ ಕಾರಣವಾಗ್ಬಿಡುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರ, ಹಣದ ಹೂಡಿಕೆ, ಹಣಕಾಸಿನ ವ್ಯವಹಾರಗಳು, ಲೇವಾದೇವಿ ವ್ಯವಹಾರ ಅಥವಾ ಉಳಿತಾಯ ಮಾಡು, ಇನ್ವೆಸ್ಟ್ ಮಾಡು ಇಂಥ ವಿಚಾರಗಳು ಬಂದರೆ ಸ್ವಲ್ಪ ಜಾಗ್ರತೆ. ಯಾರ ಮಾತನ್ನು ಇದನ್ನು ಕೇಳಲಿಕ್ಕೆ ಹೋಗಬೇಡಿ, ಯಾರ ಸಲಹೆಯೂ ಕೂಡ ನಿಮಗೆ ಸೂಟ್ ಆಗಲ್ಲ. ಹಾಗಾಗಿಯೇ ಈ ದಿನ ಸ್ವಲ್ಪ ಮೋಸ ಆಗುವಂಥದ್ದು, ಎಲ್ಲ ಒಂದು ಕಡೆ ನಷ್ಟ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೋಪ ತಾಪ ವಿಪರೀತವಾಗಿರುತ್ತೆ. ಕೆಲವರ ಬಗ್ಗೆ ಅಸಹನೆ ಇರುವಂಥದ್ದು, ಕೆಲವರ ಮಾತೇ ನಿಮಗೆ ಇಷ್ಟ ಆಗಲ್ಲ, ಅವರನ್ನು ಮುಖ ನೋಡಿದ್ರೂ ಕೂಡ ಈ ದಿನ ನಿಮಗೆ ಏನೋ ಒಂದು ರೀತಿಯ ತಳಮಳ, ಒತ್ತಡ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಶಾಂತಿ, ಸಮಾಧಾನ ಇದನ್ನು ಇಟ್ಕೊಳ್ಳುವಂಥದ್ದು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಉತ್ತಮ. ಅದಕ್ಕಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಜೊತೆಗೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿಯೇ ಈ ನಾಲ್ಕನೇ ಮನೆ ಸುಖಸ್ಥಾನ, ಇದರಲ್ಲಿ ಈ ದಿನ ನಿಮ್ಮ ಸುಖಕ್ಕೆ, ಸೌಕರ್ಯಕ್ಕೆ, ಅನುಕೂಲಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಡುವಂಥದ್ದು ಇದೆ. ನಿಮ್ಮ ಯಾವುದೇ ಖರೀದಿ ಇರಲಿ, ಯಾವುದೇ ಪ್ರಯತ್ನ ಇರಲಿ, ಅದು ನಿಮಗೆ ಅನುಕೂಲ ತರಬೇಕು ಅನ್ನುವಂಥ ಒಂದು ಸ್ವಾರ್ಥ ಮನೋಭಾವದಲ್ಲೇ ಮುಂದುವರಿಯುವಂಥದ್ದು. ಈ ದಿನ ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಆಗಿ ಇರ್ತೀರಿ, ನಿಮ್ಮದಾಗಬೇಕು ಮೊದಲು, ಆಮೇಲೆ ಉಳಿದವರ ವಿಚಾರ ಅನ್ನುವಂಥ ಒಂದು ಧೋರಣೆ ಇರುವಂಥದ್ದು. ಹಾಗೆ ಈ ದಿನ ವೃತ್ತಿರಂಗದಲ್ಲಿರುವಂಥವ್ರಿಗೆ ಹಿರಿಯ ಅಧಿಕಾರಿಗಳಿಂದ ಒತ್ತಡ ಕೂಡ ಬರುವಂಥದ್ದು ಕೂಡ ಇದೆ. ಅವರಿಂದ ಬಂದಂತಹ ಒಂದು ದೂರವಾಣಿ ಕರೆ ಇರ್ಬೋದು, ಅವರ ಒಂದು ಸಂಪರ್ಕ ಇರ್ಬೋದು, ಈ ದಿನ ನಿಮಗೆ ಸ್ವಲ್ಪ ಒತ್ತಡವನ್ನು ತರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪದೇ ಪದೇ ನೀವು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ತಲೆದೋರ್ಬಹುದು, ಏನೋ ಒಂದು ಸಮಸ್ಯೆ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಅಂಥದ್ದನ್ನು, ಅಂತಹ ಒಂದು ಸನ್ನಿವೇಶವನ್ನು ಈ ದಿನ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ಸಹನೆ ಬೇಕು, ತಾಳ್ಮೆ ಬೇಕಾಗುತ್ತೆ. ಹಾಗೆ ಈ ದಿನ ನೀವು ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಹಿರಿಯರ
ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಒಂದು ವಿಚಾರದಲ್ಲಿ ಪ್ರೀತಿಪಾತ್ರರು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ, ಹಾಗಾಗಿ ನೀವು ತಪ್ಪು ಹೆಜ್ಜೆಯನ್ನು ಇಟ್ಟರೆ ಅದನ್ನು ಗುರುತಿಸುವಂಥ ಸಾಮರ್ಥ್ಯ ನಿಮ್ಮ ಜೊತೆಯವರಿಗಿದೆ, ನಿಮ್ಮ ಸಂಗಾತಿಗಿದೆ, ನಿಮ್ಮ ಸ್ನೇಹಿತರಿಗಿದೆ, ನಿಮ್ಮ ತಂದೆ ತಾಯಿಯಂದರಿಗಿದೆ. ಹಾಗಾಗಿ ಈ ದಿನ ನೀವು ರಹಸ್ಯವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡುವಂಥ ಪ್ರಯತ್ನ ಮಾಡ್ತೀರಿ, ಆದರೆ ಎಲ್ಲೋ ಒಂದು ಕಡೆ ತಗ್ಲಾಕ್ಕೊಳ್ತೀರಿ, ಅದು ನಿಮಗೆ ಸ್ವಲ್ಪ ಎಳೆದಾಟ ಆಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಭೀತಿ, ಅದರಲ್ಲೂ ಈ ಅಗ್ನಿಯ ಭೀತಿ, ವಿದ್ಯುಚ್ಛಕ್ತಿಯ ಭೀತಿ ನಿಮಗೆ ಸ್ವಲ್ಪ ಕಾಡುವಂಥದ್ದು ಇದೆ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ವಾಹನದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಮೂರನೇ ಮನೆ ಕೀರ್ತಿಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿನೇ ಧೈರ್ಯದಿಂದ ಸಾಹಸದಿಂದ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಹೋಗುವಂಥದ್ದು ಇದೆ. ಹಾಗಾಗಿ ಎಲ್ಲರೂ ಕೂಡ ಆಗದೇ ಬಿಟ್ಟಿರುವಂತಹ ಕೆಲಸವನ್ನು ಈ ದಿನ ಒಂದು ಕೈ ನೋಡೋಣ ಅನ್ನುವಂಥ ರೀತಿಯಲ್ಲಿ ಸ್ಪರ್ಧಾ ಮನೋಭಾವದಿಂದ ಹೋಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಧೈರ್ಯ ಜಾಸ್ತಿ, ಕೆಲಸದಲ್ಲಿ ವಿಶ್ವಾಸ ಜಾಸ್ತಿ. ಹಾಗೆ ಅದೃಷ್ಟ ಕೂಡ ನಿಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡುತ್ತೆ. ಅದೃಷ್ಟ ಇರೋದ್ರಿಂದಲೇ ಕೆಲಸಗಳು ತುಂಬ ಯಶಸ್ವಿಯಾಗುವಂಥದ್ದು ಇದೆ. ಹಾಗೆ ಈ ದಿನ ನೀವು ವ್ಯವಹಾರದಲ್ಲಿ ಪಾಲುದಾರರಾಗುವಂಥದ್ದು ಉತ್ತಮ. ಯಾವುದೇ ಒಂದು ಕೆಲಸವನ್ನು ಸ್ವತಂತ್ರವಾಗಿ ಮಾಡೋದಕ್ಕಿಂತ ಇನ್ನೊಬ್ಬರ ಸಲಹೆ, ಸಹಕಾರ, ಅವರ ಒಂದು ಪಾಲುದಾರಿಕೆಯಲ್ಲಿ ಮಾಡುವಂಥದ್ದು ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರವಾಸ, ಪ್ರಯಾಣ ಅನ್ನುವಂಥದ್ದು, ದೇವಾಲಯ ದರ್ಶನ ಅನ್ನುವಂಥದ್ದು, ಅಥವಾ ನಿಮ್ಮ ನೆಚ್ಚಿನ ಸ್ಥಳಕ್ಕೆ ಭೇಟಿ ನೀಡುವಂಥದ್ದು, ಹಿರಿಯರನ್ನು ಸ್ನೇಹಿತರನ್ನು ಈ ದಿನ ಭೇಟಿ ಮಾಡುವಂಥದ್ದು ಕೂಡ ನಿಮ್ಮ ಅಜೆಂಡಾದಲ್ಲಿರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು, ಚಟುವಟಿಕೆಗಳು ನಿಮಗೆ ತುಂಬ ಲಾಭವನ್ನು ತರುತ್ತೆ, ತುಂಬ ಖುಷಿಯನ್ನು ತರುವಂಥದ್ದು ಕೂಡ ಇದೆ. ಆದರೆ ಈ ಉದರ ಸಂಬಂಧಿ ಕಾಯಿಲೆಗಳಿರುವಂಥವ್ರಿಗೆ ಸ್ವಲ್ಪ ಬಾಧೆ ಆಗ್ಬೋದು, ಅದು ಈ ಅನಾರೋಗ್ಯ ಅನ್ನುವಂಥದ್ದು ಉಲ್ಬಣ ಆಗ್ಬೋದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ತಾಂತ್ರಿಕ ಕೆಲಸಗಳನ್ನು ಮಾಡುವಂಥವ್ರಿಗೆ ಬೇಡಿಕೆ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ವೃತ್ತಿಗೆ, ನಿಮ್ಮ ಪ್ರವೃತ್ತಿಗೆ ಈ ದಿನ ತುಂಬ ಡಿಮ್ಯಾಂಡ್ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಭೆಗೆ ಈ ದಿನ ನೀವು ಅಂದುಕೊಂಡದ್ದಕ್ಕಿಂತಲೂ ಹೆಚ್ಚಿನ ಸ್ಥಾನಮಾನ ಸಿಕ್ಕತ್ತೆ, ಹಣಕಾಸಿನ ಲಾಭ ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿ ಕಾಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನೋಧರ್ಮ ಇದೆ, ಇದು ಎಲ್ಲದಕ್ಕಿಂತ ಮಿಗಿಲಾಗಿರುವಂಥ ಒಂದು ಸ್ವಭಾವ. ಹಾಗಾಗಿನೇ ನಿಮ್ಮನ್ನು 4 ಜನ ಇಷ್ಟಪಡುವಂಥದ್ದು, ನಿಮ್ಮ ಬಗ್ಗೆ 4 ಜನ ಒಳ್ಳೆಯ ಮಾತುಗಳನ್ನು ಆಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಎರಡನೇ ಮನೆ ಧನಸ್ಥಾನ, ಕುಟುಂಬಸ್ಥಾನ, ಇಲ್ಲಿ ಚಂದ್ರ ಇದ್ದಾಗ ಈ ದಿನದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು, ಮಾನಸಿಕ ತೊಳಲಾಟಗಳು ಇರುವಂಥ ಸಂದರ್ಭ ಇದೆ. ಏಕೆಂತ ಹೇಳಿದ್ರೆ ಈ ದಿನ ವ್ಯವಹಾರದಲ್ಲಿ ಜಾಣತನ ಇದ್ದರೆ ಮಾತ್ರ ಲಾಭ ಗಳಿಸುವಂಥ ಅವಕಾಶ ಇದೆ, ಇಲ್ಲಾಂದರೆ ನಷ್ಟ ಉಂಟಾಗುವಂಥದ್ದು. ಹಾಗೆ ಕುಟುಂಬದಲ್ಲಿ ನೀವು ಮಾಡಬೇಕಾಗಿರುವಂಥ ಜವಾಬ್ದಾರಿಗಳನ್ನು ಈ ದಿನದಲ್ಲಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಸಿಲ್ಲ, ಎಲ್ಲವನ್ನ ಸ್ಕಿಪ್ ಮಾಡಿಬಿಡ್ತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಜವಾಬ್ದಾರಿತನದ ನಡತೆ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವೈವಾಹಿಕ ಮಾತುಗಳು ಅಷ್ಟೊಂದು ಫಲಪ್ರದವಾಗಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ಅಥವಾ ನಿಮ್ಮ ಸಂಬಂಧ, ಇದರಲ್ಲಿ ಒಂದು ಒಡಕು ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಾತಿಗೆ ಮಾತು ಬೆಳೆಯುತ್ತೆ, ಇದು ಕೂಡ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಗೌರವವನ್ನು ನಿಮಗೆ ತರದೇ ಹೋಗ್ಬೋದು. ಹಾಗೆ ಈ ದಿನ ವ್ಯರ್ಥವಾದ ಓಡಾಟ ಇದೆ, ಒಂದು ಪ್ರಯಾಣ ಇದೆ, ಗೊತ್ತಿಲ್ಲ, ಗುರಿ ಇಲ್ಲ, ಆದ್ದರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ನಷ್ಟ ಆಗುತ್ತೆ, ಸಮಯದ ನಷ್ಟ, ನಿಮ್ಮ ಒಂದು ಶ್ರಮದ ನಷ್ಟ, ಜೊತೆಗೆ ಹಣದ ನಷ್ಟ ಕೂಡ ಆಗುವಂಥದ್ದು ಇದೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ
ನಿಮ್ಮ ಶತ್ರುಗಳನ್ನಾಗಲಿ ನಿಮ್ಮ ವಿರೋಧಿಗಳನ್ನಾಗಲಿ ಸಮಾಧಾನದಿಂದ ಅವರನ್ನು ಓಲೈಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲೂ ಕೂಡ ಈ ದಿನ ಒಂದು ರೀತಿಯಲ್ಲಿ ಮಾತಿನಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಡಿ. ಹಾಗೆ ವಾದ ವಿವಾದಗಳಿಂದ ದೂರ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಿಗೆ ತಕ್ಕಂಥ ಒಂದು ಫಲಿತಾಂಶ ಸಿಕ್ಕಲ್ಲ, ಇದು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗೆ ಬೇರೆಯವರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಈ ದಿನ ಜಾಸ್ತಿ. ಅವರಲ್ಲಿ ಅದಿದೆ, ನನ್ನಲ್ಲಿ ಇದಿಲ್ಲ, ಅಲ್ಲಿ ಏನೋ ಇದೆ, ಇಲ್ಲಿ ಏನೂ ಇಲ್ಲ ಅನ್ನುವಂಥ ಈ ಹೋಲಿಕೆ ಏನಿದೆ ಅದು ಇರುವುದೆಲ್ಲ ಬಿಟ್ಟು ಇರದುದರೆಡೆಗೆ ತುಡಿಬುದೇ ಜೀವನ ಅಂತಾರಲ್ಲ, ಆ ರೀತಿಯಲ್ಲಿ ಅನ್ಯ ಮನಸ್ಕತೆ ಉಂಟಾಗುವಂಥದ್ದಿದೆ. ಇದು ಪ್ರಗತಿಗೆ ಒಂದು ರೀತಿಯಲ್ಲಿ ದೊಡ್ಡ ಮುಳುವಾಗುವಂಥದ್ದು, ಅದೇ ನಿಮಗೆ ಅಡೆತಡೆಯನ್ನು ತರುವಂಥದ್ದು. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮಗೆ ಗೊತ್ತಿರುವಂತಹ ಒಂದು ದೇವಾಲಯ ಇರ್ಬೋದು ಅಥವಾ ಈ ವಿಷ್ಣು ತತ್ವ ಇರುವಂತಹ ದೇವಾಲಯ, ಇಲ್ಲಿ ಭೇಟಿ ಮಾಡಿ ಭಗವಂತನ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಂಗಳಕರವಾಗಿರುವಂಥ ದಿನ, ಶುಭ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ಏನೋ ಒಂದು ಉತ್ಸಾಹ ಲವಲವಿಕೆ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಸಾಮಾಜಿಕ ಜವಾಬ್ದಾರಿಗಳೇನಿದೆ, ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ. ಅದರಲ್ಲೂ ಈ ಅಪರಿಚಿತ ಜನರ ಜೊತೆಯಲ್ಲಿ ಬಾಂಧವ್ಯ ಏನಿದೆ ಅದನ್ನು ಹೆಚ್ಚು ಮಾಡಿಕೊಳ್ತೀರಿ. ಇಲ್ಲಿ ಹೊಸಬರು ಹಳಬರು ಪರಿಚಯ ಅಪರಿಚಿತರು ಇಂತಹ ಒಂದು ವಿಚಾರಗಳು ತಲೆಯಲ್ಲಿಲ್ಲ. ಮನುಷ್ಯನನ್ನಾಗಿ ಈ ದಿನ ನೀವು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು, ಅವರಿಂದ ನಿಮಗೆ ಏನು ಅನುಕೂಲ ಆಗುತ್ತೆ, ಅವರಿಗೆ ನಿಮ್ಮಿಂದ ಏನು ಸಹಾಯ ಆಗುತ್ತೆ ಇಂಥದ್ದನ್ನು ಕೊಡೋ ಅಂಥದ್ದು ತೆಗೆದುಕೊಳ್ಳುವಂಥದ್ದು, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದೆಯಲ್ಲ ಇದು ಚೆನ್ನಾಗಿ ಅಳವಡಿಕೆ ಆಗುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಶ್ರದ್ಧೆ ಜಾಸ್ತಿ ಇದೆ, ಎಲ್ಲ ಒಂದು ಕಡೆ ಒಲವು ಇರುವಂಥ ಸಂದರ್ಭ. ಹಾಗೆ ನಿಮ್ಮ ಪ್ರೀತಿ ಪಾತ್ರರನ್ನು ಈ ದಿನ ಭೇಟಿ ಮಾಡ್ತೀರಿ, ಅವರ ಮಾತು ಈ ದಿನ ನಿಮಗೆ ಪ್ರೋತ್ಸಾಹದಾಯಕವಾಗಿರುತ್ತೆ. ಹಾಗೆ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಈ ದಿನ ಬಹಳ ಪ್ರಬುದ್ಧರಾಗಿ ಇರ್ತೀರಿ, ಎಲ್ಲ ಒಂದು ಕಡೆ ಈ ಮೆಚುರಿಟಿ ಲೆವೆಲ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಕುಟುಂಬ ಸದಸ್ಯರಿಂದ ಸಂಪೂರ್ಣವಾದಂತಹ ಬೆಂಬಲವನ್ನು ಪಡ್ಕೊಳ್ಳುವಂಥ ವಿಚಾರಗಳು ಕೂಡ ಇದೆ. ಹಾಗೆ ಈ ದಿನ ರಾಜಕಾರಣಿಗಳಿಗೆ ಉತ್ತಮವಾದಂತಹ ಸಂದರ್ಭ ಇದೆ. ನಿಮ್ಮ ಒಂದು ಮಾತಿಗಾಗಲಿ, ನಿಮ್ಮ ಒಂದು ಪ್ರಯಾಣ, ನಿಮ್ಮ ಉದ್ದೇಶ ಇದನ್ನು ಬಹಳ ಚೆನ್ನಾಗಿ ಸಮರ್ಥನೆ ಮಾಡ್ಕೊಳ್ತೀರಿ, ಅದನ್ನು ಈಡೇರಿಸ್ಕೊಳ್ತೀರಿ. ಹಾಗೆ ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ಬಹಳ ಚೆನ್ನಾಗಿ ಈಡೇರಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ, ವ್ಯವಧಾನ ಇದೆ. ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಪರ್ಧೆ ಇರ್ಬೋದು, ಆದರೂ ಅದನ್ನು ಎದುರಿಸುವಂಥ ಒಂದು ತಾಕತ್ತಿದೆ, ಅಷ್ಟೇ ವಿವೇಚನೆ ಇದೆ, ವಿವೇಕ ಕೂಡ ಇದೆ. ಹಾಗಾಗಿ ಯಾವುದೂ ಕೂಡ ಕಷ್ಟ ಅಲ್ಲ ನಿಮಗೆ. ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಸಾಧನೆ ಮಾಡುವಂಥ ಒಂದು ದಿನ, ಸಾಧಕರ ಮನಸ್ಸು ಈ ದಿನ ನಿಮ್ಮಲ್ಲಿರುವಂಥದ್ದು. ಭಗವಂತನ ಅನುಗ್ರಹ ಇದೆ, ತಂದೆ ತಾಯಿ ಅಂದರೆ ಆಶೀರ್ವಾದ ಇದೆ, ಹಿರಿಯರ ಮಾರ್ಗದರ್ಶನ ಇದೆ, ನಿಮ್ಮಲ್ಲಿ ಒಂದು ಛಲ ಇದೆ, ಹಠ ಇದೆ, ಆತ್ಮವಿಶ್ವಾಸ ಇದೆ, ಮತ್ತಿನ್ನೇನಕ್ಕೆ, ಎಲ್ಲವೂ ಕೂಡ ನಿಮ್ಮಂತೆ ನಡೆಯುವಂಥದ್ದು. ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಹಾಗೆ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂಥ ದಿನ. ಈ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಕಸಿವಿಸಿ ಇರುವಂಥದ್ದು, ಎಲ್ಲೂ ಕೂಡ ನೀವು ವ್ಯವಹಾರ ಮಾಡುವಂಥ ಒಂದು ದಾಷ್ಟಿಕವನ್ನು ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಏನೋ ಒಂದು ಭಯ, ಏನೋ ಆತ್ಮವಿಶ್ವಾಸ ಕಡಿಮೆ ಇರೋದರಿಂದ ನಷ್ಟ ಉಂಟಾಗುತ್ತೆ ಅನ್ನುವಂಥ ಒಂದು ವಾತಾವರಣ ಮನಸ್ಸಿನಲ್ಲಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ದೈಹಿಕ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಇದೆ, ಇದೇ ನಿಮಗೆ ದೊಡ್ಡ ಸಮಸ್ಯೆಯಾಗಿ ಬದಲಾವಣೆ ಆಗುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ಕೆಲಸದ ನಿಮಿತ್ತವಾಗಿ ಮಾಡುವಂಥ ಒಂದು ಪ್ರಯಾಣ ಪ್ರವಾಸ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳು ನಿಮ್ಮ ನೆರೆಹೊರೆಯವರೆಗೂ ಕೂಡ ಗೊತ್ತಾಗ್ಬಿಡುತ್ತೆ, ಅಷ್ಟು ರೀತಿಯಲ್ಲಿ ಈ ದಿನ ನಿಮ್ಮ ಮಾತು ಅಥವಾ ಮಾತಿನ ವೈಖರಿ, ನಿಮ್ಮ ನಡತೆ ತೋರ್ಪಡಿಕೆ ಆಗುವಂಥದ್ದು ಇದೆ. ಹಾಗಾಗಿ ಇದ್ದದ್ದನ್ನು ನೀವು ವಿಜೃಂಭಿಸುವಂಥದ್ದು, ಅಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಇದೆ ಆದರೆ ಅದೇ ಅತಿಯಾಗಿದೆ ಅಂತ ಹೇಳಿ ಬಿಂಬಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗೆ ಈ ದಿನದಲ್ಲಿ
ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಒಂದು ಕಮಿಟ್ಮೆಂಟ್ ಇದೆ, ಆದರೂ ಕೂಡ ನಿಮಗೆ ಅಷ್ಟೊಂದು ಮನಸ್ಸಿಲ್ಲ, ಅರ್ಧಂಬರ್ಧ ಮನಸ್ಸಿನಿಂದ ಕೆಲವು ಕೆಲಸಕ್ಕೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮದೇ ಹಠ, ನಿಮ್ಮದೇ ವಾದ, ನಿಮ್ಮದೇ ನಡೀಬೇಕು ಅನ್ನುವಂಥ ಒಂದು ಧೋರಣೆ ಜಾಸ್ತಿ ಇರೋದ್ರಿಂದಲೇ ಈ ದಿನ ನಿಮ್ಮ ಮಿತ್ರರಾಗಲಿ, ನಿಮಗೆ ತೀರಾ ಬೇಕಾದಂತಹ ಆಪ್ತರಾಗಲಿ ಸ್ವಲ್ಪ ದೂರ ಸರಿಯುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಅವರು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆ, ನಗುವವರ ಮುಂದೆ ಎಡವಿ ಬೀಳಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಯಾವುದೇ ಪ್ರತಿಫಲ ಬಂದರೂ ಕೂಡ ಚಿಂತೆ ಮಾಡಬೇಡಿ, ಭಗವಂತ ಕೊಡುವಂಥವನು ಕೊಟ್ಟೇ ಕೊಡ್ತಾನೆ. ನಿಮಗೆ ಏನನ್ನು ಕೊಡಬೇಕು, ಎಷ್ಟನ್ನು ಕೊಡಬೇಕು, ಯಾವಾಗ ಕೊಡಬೇಕು ಎಲ್ಲವೂ ಭಗವಂತನಿಗೆ ಗೊತ್ತಿದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಜೊತೆಗೆ ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸರಸ್ವತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ 11 ಚಂದ್ರ ಇದ್ದಾನೆ, ಲಾಭಸ್ಥಾನದಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮೊದಲಿಗಿಂತ ಹೆಚ್ಚು ಸಂತೋಷ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಖುಷಿ ಇದೆ, ಲವಲವಿಕೆ ಈ ದಿನ ತುಂಬ ಚೆನ್ನಾಗಿದೆ. ಹಾಗೆ ಈ ದಿನ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ನೀವು ಸ್ವೀಕರಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿಯೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರಿ ಯೋಜನೆಗಳೇನಿದೆ, ಈ ಬಿಸಿನೆಸ್ ಪರ್ಪಸಲ್ಲಿ ಮಾಡುವಂಥ ಯೋಜನೆಗಳನ್ನು ಮೊದಲು ಈ ದಿನ ಪೂರೈಸಬೇಕು ಅಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ಅವರಿಂದ ನಿರೀಕ್ಷಿತ ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮುಂದುವರಿತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ವಿಚಾರಗಳಿಗೆ, ನಿಮ್ಮ ಎಲ್ಲ ಯೋಜನೆಗಳಿಗೂ ಕೂಡ ಉತ್ತೇಜನ ಸಿಕ್ಕತ್ತೆ. ಹಾಗೆ ಪರಸ್ಪರ ಸಹಕಾರದ ಭಾವನೆ ನಿಮ್ಮೊಳಗೆ ಈ ದಿನ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಎಲ್ಲೂ ಕೂಡ ಸೋಲು ಅನ್ನುವಂಥದ್ದು ಇಲ್ಲ, ಯಾವುದೇ ಫಲಿತಾಂಶ ಬಂದರೂ ಕೂಡ ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ಸ್ವೀಕರಿಸುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ಈ ದಿನ ಹೊಂದಾಣಿಕೆ ಅನ್ನುವಂಥದ್ದು ಭಾಳ ಚೆನ್ನಾಗಿದೆ, ಅಡಾಪ್ಟಬಿಲಿಟಿ ಇದೆ. ಹಾಗಾಗಿ ಎಲ್ಲಿ ಹೇಗಿರಬೇಕೋ ಹಾಗೆ ಇರ್ತೀರಿ, ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅನ್ನುವಂಥ ಒಂದು ಗುರಿಯಾಗಲಿ, ಅನ್ನುವಂಥ ಒಂದು ಲಿಮಿಟೇಷನ್ಸ್ ಆಗಲಿ ಈ ದಿನ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಕೆಲವು ಬಾಧೆಗಳನ್ನು, ಕೆಲವು ಸಮಸ್ಯೆಗಳನ್ನು, ದುಃಖಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇದೆ. ಒಟ್ಟಾರೆ ನಿಮ್ಮ ನೆಮ್ಮದಿಗೆ ಬೇಕಾದಂತಹ ವಿಚಾರಗಳೇನಿದೆ ಅದನ್ನು ಆದ್ಯತೆ ಮೇರೆಗೆ ನೀವು ಮಾಡಿಕೊಳ್ಳುವಂಥದ್ದು ಇದೆ. ಅಂಥ ಮಾರ್ಗವನ್ನೇ ಅನುಸರಣೆ ಮಾಡ್ತೀರಿ, ಅದು ಸ್ವಲ್ಪ ಕಷ್ಟದಾಯಕವಾಗಿರ್ಬೋದು, ಆದರೂ ಕೂಡ ಅದರಲ್ಲಿ ಸಂತೋಷ ಇದೆ. ಹಾಗೆ ಮುಂದೆ ಭವಿಷ್ಯಕ್ಕೆ ಅದರಿಂದ ಉತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಪ್ರಯತ್ನಗಳು ಇರುತ್ತೆ. ಹಾಗಾಗಿ ಈ ದಿನ ಯಾರಲ್ಲಿ ಪ್ರಯತ್ನ ಇದೆ, ಯಾರಲ್ಲಿ ಉತ್ಸಾಹ ಇದೆ, ಬೇಗ ಗುರಿಯನ್ನು ತಲುಪುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಹೆಚ್ಚಿನ ಸಮಯವನ್ನು ಈ ದಿನ ನಿಮ್ಮ ಸುಖಕ್ಕೆ, ಸಂತೋಷಕ್ಕೆ, ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ ಕಳೆಯುವಂಥ ಅವಕಾಶಗಳಿದೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.